ಇನ್ನು ನಾಳೆ ಪ್ರಧಾನಿ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ವಿಭಾಗದ ಡಿಸಿಪಿಗಳು ಹಾಗೂ ಎಸ್ಪಿಗಳು ಈ ಒಂದು ಮೈದಾನದಲ್ಲಿ ಇವತ್ತು ಸಭೆ ಸೇರಿರುವಂತದ್ದು ಇನ್ನು ನಾಳೆ ಏನು ಮೋದಿ ಆಗಮನ ಹಿನ್ನೆಲೆ ಏರ್ಪೋರ್ಟ್ ಇಂದ ಏನು ದೇವನಹಳ್ಳಿಯ ಏರ್ಪೋರ್ಟ್ ಇಂದ ಹಿಡಿದು ಪ್ರಧಾನಿಗಳು ಸಂಚರಿಸುವ ಎಲ್ಲಾ ರಸ್ತೆಯಲ್ಲೂ ಬಿಗಿ ಪೊಲೀಸ್ ಭದ್ರತೆಯನ್ನು ಮಾಡಲು ಪೊಲೀಸ್ ಇಲಾಖೆ ಒಂದು ಸಿದ್ಧತೆಯನ್ನು ನಡೆಸ್ತಾ ಇದೆ. ಈಗ ನಮಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಏನು ಸುಮಾರು 6000 ಕ್ಕೂ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಎಲ್ಲಾ ವಿಭಾಗದ ಡಿಸಿಪಿಗಳು ಇರಬಹುದು ಎಸ್ಪಿಗಳು ಇರಬಹುದು ಎಲ್ಲರೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಏನು ಭದ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಈಗ ಸಭೆಯನ್ನು ನಡೆಸ್ತಾ ಇರತಕ್ಕಂತದ್ದು. ಇನ್ನು ಏನು ಪ್ರಧಾನಿ ಸಂಚರಿಸುವ ರಸ್ತೆಗಳಲ್ಲಿ ಯಾವುದೇ ಭದ್ರತಾ ಲೋಪಗಳು ಆಗದೇ ಇರೋ ರೀತಿ ಒಂದು ಸೂಚನೆಗಳನ್ನು ಕೂಡ ಅಲ್ಲಿ ನೀಡಲಾಗ್ತಿದೆ. ಇನ್ನು ಸಿಬ್ಬಂದಿಗಳು ಏನು ಮೂರು ವಿಭಾಗಗಳ ಸಿಬ್ಬಂದಿಗಳೇನಿದ್ದಾರೆ ದಕ್ಷಿಣ ವಲಯ ಉತ್ತರ ವಲಯ ಮತ್ತು ಪೂರ್ವ ವಲಯದ ಸಿಬ್ಬಂದಿಗಳನ್ನು ನಾಳಿನ ಕರ್ತವ್ಯಕ್ಕೆ ನಿಯೋಜನೆಯನ್ನು ಮಾಡಿರುವಂಥದ್ದು. ಸುಮಾರು 6000 ಕ್ಕೂ ಹೆಚ್ಚು ಪೇದೆಗಳಿರ್ಬೋದು ಮತ್ತೆ ಉನ್ನತ ಅಧಿಕಾರಿಗಳಿರ್ಬೋದು ಎಲ್ಲವನ್ನು ಕೂಡ ನಾಳೆ ಭದ್ರತೆಗೆ ನಿಯೋಜನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ನಾಳೆ ಕರ್ತವ್ಯ ನಿರ್ವಹಿಸಲಿರುವ ಅಧಿಕಾರಿಗಳಿಗೆ ಏನು ಐಡಿ ಕಾರ್ಡ್ ಅನ್ನು ಕೂಡ ನೀಡಲಾಗುತ್ತೆ. ಇನ್ನು ಎಲ್ಲೆಲ್ಲಿ ತಾವು ಪ್ಲೇಸ್ಮೆಂಟ್ ಮಾಡ್ಕೋಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ನಾಳೆ ನಾಳಿನ ಕಾರ್ಯಕ್ರಮಕ್ಕೆ ಪ್ರಧಾನಿಯ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತದೆ. ನಾಳೆ ಯಾವ ಯಾವ ಜಾಗಗಳಲ್ಲಿ ಪ್ರಧಾನಿ ಮೋದಿ ಸಂಚರಿಸುತ್ತಾರೆ ಅಲ್ಲೆಲ್ಲ ಕೂಡ ಪೊಲೀಸ್ ಸರ್ಪಗಾವಲನ್ನು ಹಾಕಲು ಪೊಲೀಸ್ ಇಲಾಖೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ನೆಲೆಯನ್ನು ಇಂದು ನಡೀತಿರತಕ್ಕಂಥ ಸಭೆಯಲ್ಲಿ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಅನ್ನು ಮಾಡಬೇಕು ಇನ್ನು ಭದ್ರತೆಯನ್ನ ಯಾವ ರೀತಿ ಒದಗಿಸಬೇಕು ಅನ್ನುವ ಒಂದು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ, ಜನಪರ.